ನಮಸ್ಕಾರ ಸ್ನೇಹಿತರೆ, ಈಗ ನಾನು ತೋರಿಸ್ತಕ್ಕಂಥ ವಿಡಿಯೋ ಮಿಕ್ಸಿಂಗ್ ಕ್ರಾಪಿಂಗ್, ಅಂದರೆ ಮಿಶ್ರ ಬೆಳೆ. ಈಗ ನಾವು ಯಾವುದರಲ್ಲಿ ಮಿಶ್ರ ಬೆಳೆ ಮಾಡಬೇಕು? ಈಗ ನಾನು ತೋರಿಸ್ತಕ್ಕಂಥ ವಿಡಿಯೋ ಗೋಧಿ ಮತ್ತು ಕುಸುಬೆ ಅಂತ. ಈ ಗೋಧಿಯಲ್ಲಿ ಕುಸುಬೆಯನ್ನು ಕ್ರಾಪಿಂಗ್ ಆಗಿ ಮಾಡಿರ್ತೇವೆ. ಅದೇ ರೀತಿ ಪ್ರತಿ 5 ಸಾಲು ಗೋಧಿ ಮತ್ತು ಅದರ ನಂತರ ಒಂದು ಕುಸುಬೆ ಸಾಲು ಮತ್ತು 5 ಸಾಲು ಗೋಧಿ ಮತ್ತು ಅದರ ನಂತರ ಒಂದು ಕುಸುಬೆ ಸಾಲು. ಈ ರೀತಿ ನಾವು ಬಿತ್ತನೆ ಮಾಡಿದಾಗ ಈ ಗೋಧಿಗೆ ಬರ್ತಕ್ಕಂಥ ರೋಗ, ಕುಸುಬೆಗೆ ಬರ್ತಕ್ಕಂಥ ರೋಗ, ಅಂದರೆ ಮ್ಯಾಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಇರ್ತದೆ ಇದರೊಳಗೆ. ಏನಪ್ಪ ಅಂದರೆ ಈ ಗೋಧಿ ಬೆಳೆಗೆ ಬರ್ತಕ್ಕಂಥ ರೋಗಗಳನ್ನು ಕುಸುಬೆ ಬೆಳೆ ತಡೆಗಟ್ತದೆ, ಅದೇ ರೀತಿ ಕುಸುಬೆ ಬೆಳೆಗೆ ಬರ್ತಕ್ಕಂಥ ರೋಗವನ್ನು ಗೋಧಿ ಬೆಳೆ ತಡೆಗಟ್ತದೆ. ಈ ರೀತಿ ನಾವು ಮಿಶ್ರ ಬೆಳೆ ಮಾಡುವುದರಿಂದ ನಮಗೆ ಅನುಕೂಲಕರವಾಗಿರ್ತದೆ. ಅದೇ ರೀತಿ ಒಂದೇ ಸಾರಿ 2 ಬೆಳೆಗಳನ್ನು ನಾವು ತೆಗಿಬೋದು. ಈಗ ಒಂದು ಎಣ್ಣೆ ಬೀಜ ಮತ್ತೊಂದು ಧಾನ್ಯ, ಈ ಒಂದು 2 ರೂಪದಲ್ಲಿ ನಮಗೆ ಉಪಯೋಗವಾಗಿರ್ತಕ್ಕಂಥ ಬೆಳೆಗಳು, 2 ಬೆಳೆಗಳು. ಇದರಿಂದ ಎಣ್ಣೆನೂ ಬರುತ್ತೆ, ಇದರಿಂದ ಆಹಾರ ಬರುತ್ತೆ. ಈ ತೆರನಾಗಿ ಈ ನಾವು ಈ ಒಂದು ಸಾಲಿನಿಂದ ಒಂದು ಸಾಲಿಗೆ ಅಂತರ 14 ಸೆಂಟಿಮೀಟರ್ ಇದೆ. ಅದೇ ರೀತಿ 5 ಸಾಲುಗಳು ಗೋಧಿ, ಇಲ್ಲಿ ನೀವು ನೋಡ್ತಾ ಇದ್ದೀರಿ 5 ಸಾಲು ಗೋಧಿ, 1 ಸಾಲು ಕುಸುಬೆ. ಈ ರೀತಿ ಮಿಕ್ಸಿಂಗ್ ಕ್ರಾಪಿಂಗ್ ಮಾಡಿದರೆ ನಿಮಗೆ ಇಳುವರಿಯಲ್ಲಿಯೂ ಈಲ್ಡ್ ಹೆಚ್ಚಿಗಿನ ಒಂದು ಈಲ್ಡ್ ಬರುತ್ತದೆ. ಈ ರೀತಿ ಒಂದು ಬೆಳೆಯನ್ನು ಬೆಳೆಯುವುದರಿಂದ, ಮಿಶ್ರ ಬೆಳೆಯನ್ನು ಬೆಳೆಯುವುದರಿಂದ ಕಡಿಮೆ ಭೂಮಿ ಇರತಕ್ಕಂಥ ರೈತರಿಗೆ ತಮ್ಮದೇ ಆದ ಒಂದು ಭೂಮಿಯಲ್ಲಿ ಎಲ್ಲ ಥರದ ಬೆಳೆಗಳನ್ನು ಬೆಳೆದುಕೊಳ್ಳಬಹುದು. ಈ ಒಂದು ಅನುಕೂಲದಿಂದ ಪ್ರತಿಯೊಬ್ಬ ರೈತರು ಮಿಶ್ರ ಬೆಳೆ ಮಾಡಲೇಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತಾರೆ. ಅದೇ ರೀತಿ ತಮಗೆ ಮುಂದಿನ ಒಂದು ವಿಡಿಯೋದಲ್ಲಿ ಹೆಚ್ಚಿನ ಒಂದು ಮಾಹಿತಿಯನ್ನು ತಮಗೆ ನೀಡ್ತೇನೆ ಅಂತ ತಮ್ಮಲ್ಲಿ ಕೇಳ್ಕೊತಾ ಮುಂದಿನ ವಿಡಿಯೋನ ವಿಡಿಯೋಗಾಗಿ ನಮ್ಮ